ಭಾರತ್ ಮಾತಾ ಕೀ ಜೈ ಅಂತ ಹೇಳುವ ಸರಿಯಾದ ವಿಧಾನ ಯಾವುದು? ಈಗ ನೋಡೋಣ, ನಾವು ಎಲ್ಲರೂ ಭಾರತ್ ಮಾತಾ ಕೀ ಜೈ ಹೇಳ್ತೀವಿ. ಭಾರತ್ ಮಾತಾ ಕೀ ಜೈ ಹೇಳಬೇಕಾದ್ರೆ ಭಾರತ್ ಮಾತಾ ಕೀ ಜೈ ಅಂತೀವಿ, ಇದು ತಪ್ಪು. ಭಾರತ್ ಮಾತಾ ಕೀ ಜೈ ಅಂತೀವಿ, ಬರೇ ಬಾಯಲ್ಲಿ ಅಂತೀವಿ ಭಾರತ್ ಮಾತಾ ಕೀ ಜೈ ಅಂತ, ಎರಡು ತಪ್ಪು. ನೋಡಿ, ನಾವು ಸೂರ್ಯಚಕ್ರ ಇದೆ ಅಂತೀವಿ ಶರೀರದಲ್ಲಿ. ಸೂರ್ಯಚಕ್ರ ನಮ್ಮ ಶಕ್ತಿ ಉತ್ಪಾದನಾ ಕೇಂದ್ರ, ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ. ಸೊ ಸೂರ್ಯಚಕ್ರ ಆಧ್ಯಾತ್ಮಿಕ ಮತ್ತು ಮಾನಸಿಕವಾಗಿ ಶಕ್ತಿ ಜಾಸ್ತಿ ಮಾಡ್ತಕ್ಕಂಥ ಸೂರ್ಯಚಕ್ರ, ಅದ್ರ ರೂಟ್ ಅದು. ಅದು ಹೇಗೆ ಆಕ್ಟಿವೇಟ್ ಆಗುತ್ತೆ ಅಂದ್ರೆ, ನಾನು ಭಾರತ್ ಮಾತಾಕಿ ಅಂದ ತಕ್ಷಣ ಜೈ ಅಂತ, ವಿ ವಿಲ್ ಥ್ರೋ, ಇಲ್ಲಿಂದ ಥ್ರೋ ಮಾಡಬೇಕು, ಕಂಕುಳಿಂದ ಥ್ರೋ ಮಾಡಬೇಕು ಜೈ ಅಂತಂದಾಗ, ಒಂದು 10-15 ಸರಿ ಮಾಡಿದ್ರೆ ರೋಮಾಂಚನವಾಗುತ್ತೆ. ನಮ್ಮ ಎನರ್ಜಿ ಲೆವೆಲ್ಲು ದಿನ ಪೂರ್ತಿ ಅಟ್ಲೀಸ್ಟ್ 24 ಅವರ್ಸ್ ಜಾಸ್ತಿಗಿರುತ್ತೆ. ಒಂದೇ ಹೈ ರೈಸ್ಡ್ ಲೆವೆಲಲ್ಲೇ ಇರುತ್ತೆ, ಅಂದರೆ ಏನು ಲೆವೆಲ್ ಮೇಲೆ ತೊಗೊಂಡು ಹೋಗಿರ್ತೀವಿ ಅಲ್ಲೇ ಇರುತ್ತೆ. ಇದು ನಮ್ಮ ಪ್ರತಿನಿತ್ಯದ ಕೆಲಸಕ್ಕೆ ಹೊಸ ಉತ್ಸಾಹ ಕೊಡುತ್ತೆ. ಹೊಸ ಸ್ಪಿರಿಟಿಂದ ಕೆಲಸ ಮಾಡ್ಬೋದು. ಸ್ಪಿರಿಟಿಂದ ಕೆಲಸ ಮಾಡೋದು, ಸ್ಪಿರಿಟ್ ಇಲ್ಲದೆ ಕೆಲಸ ಮಾಡೋದು. ಸ್ಪಿರಿಟಿಂದ ಯಾರು ಕೆಲಸ ಮಾಡ್ತಾನೆ ಅವ್ನು ಲೀಡರ್ ಆಗೋಕ್ಕೆ ಸಾಧ್ಯ. ಬನ್ನಿ, ಇದನ್ನು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸಿರ್ತೀವಿ. ನಮಸ್ತೆ, ಧನ್ಯವಾದ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಮಾಲತಿ ಭಟ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ಮುಗೇ ವೀರ ಭೂಮಿಗೆ.